ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಶ್ರೀ ಕೃಷ್ಣನ ಜೀವನ ಮತ್ತು ಯಶಸ್ಸಿನ ಪಾಠಗಳ ಬಗ್ಗೆ ತಿಳಿಯೋಣ ಭಗವಾನ್ ಶ್ರೀಕೃಷ್ಣನ ಆಳವಾದ ಬೋಧನೆಗಳು ಆಧ್ಯಾತ್ಮಿಕ ತಿಳುವಳಿಕೆಯನ್ನ ರೂಪಿಸಿವೆ ಅವುಗಳು ಜೀವನ ಮತ್ತು ಯಶಸ್ಸಿನ ಬಗ್ಗೆ ತುಂಬಾನೇ ಮಾರ್ಗದರ್ಶನವನ್ನ ನೀಡುತ್ತೆ ತನ್ನ ದೈವಿಕ ಸಲಹೆಗಳ ಮೂಲಕ ಶ್ರೀಕೃಷ್ಣನು ಭಕ್ತಿ ಧರ್ಮ ಮತ್ತು ಅಸ್ತಿತ್ವದ ನಿಜವಾದ ಸ್ವರೂಪವನ್ನ ಬೆಳೆದಿದ್ದಾನೆ ಅಂತಾನೆ ಹೇಳಬಹುದು ಮೊದಲನೇದಾಗಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಅಂದುಕೊಳ್ಳುವುದು ಜೀವನದಲ್ಲಿ ಏನೇ ನಡೆದರೂ ಅದು ಒಳ್ಳೆಯದಕ್ಕೆ ಅಂತ ಅಂದುಕೊಳ್ಳುವುದು ಮತ್ತು ಏನಾಗುತ್ತಿದೆಯೋ ಅದು ಚೆನ್ನಾಗಿಯೇ ನಡೆಯುತ್ತಿದೆ ಎಂದು ಭಾವಿಸಿಕೊಳ್ಳುವುದೇ ಜೀವನ ಏನು ನಡೆದರೂ ಸಹ ಅದು ಒಳ್ಳೆಯ ಕಾರಣಕ್ಕೆ ಆಗಿದೆ ಅಂತ ತಿಳಿದುಕೊಳ್ಳುವುದು ಭವಿಷ್ಯದ ಬಗ್ಗೆ ಚಿಂತಿಸಬೇಡಿ ವರ್ತಮಾನದಲ್ಲಿ ಜೀವಿಸಿ ಎಂಬುದು ಭಗವಾನ್ ಶ್ರೀಕೃಷ್ಣನ ಜೀವನದ ಮೊದಲ ಪಾಠವಾಗಿದೆ ಎರಡನೇದಾಗಿ ಮನಸ್ಸನ್ನ ಗೆದ್ದವರಿಗೆ ಮನಸ್ಸು ಒಳ್ಳೆಯ ಮಿತ್ರ ಇದ್ದಂತೆ ಮನಸ್ಸನ್ನ ಗೆದ್ದವನಿಗೆ ಮನಸ್ಸು ಅತ್ಯುತ್ತಮ ಒಳ್ಳೆಯ ಮಿತ್ರ ಆದರೆ ಆಗಿ ಮಾಡಲು ವಿಫಲನಾದವನಿಗೆ ಮನಸ್ಸೇ ದೊಡ್ಡ ಶತ್ರುವಾಗುತ್ತದೆ ಎಂಬುದು ಶ್ರೀಕೃಷ್ಣನ ಪಾಠವಾಗಿದೆ ಮೂರನೆಯದಾಗಿ ಸಂತೋಷ ಎಂಬುದು ಮನಸ್ಸಿನ ಸ್ಥಿತಿಯಾಗಿದೆ ಸಂತೋಷವು ಬಾಹ್ಯ ಪ್ರಪಂಚದೊಂದಿಗೆ ಯಾವುದೇ ಸಂಬಂಧವಿಲ್ಲ ಇದು ಆಯಾ ವ್ಯಕ್ತಿಯ ಮನಸ್ಸಿನ ಸ್ಥಿತಿಯಾಗಿದೆ ಎಂಬುದು ಶ್ರೀಕೃಷ್ಣನ ಜೀವನದ ಪಾಠವಾಗಿದೆ ನಾಲ್ಕನೆಯದಾಗಿ ಕರ್ತವ್ಯವನ್ನ ಮಾಡುವುದು ಪ್ರತಿಫಲದ ನಿರೀಕ್ಷೆ ಇಟ್ಟುಕೊಳ್ಳಬಾರದು ನಿಮ್ಮ ಹಕ್ಕು ನಿಮ್ಮ ಕರ್ತವ್ಯಗಳನ್ನು ಮಾತ್ರ ನಿರ್ವಹಿಸುವುದು ಆದರೆ ಅದರ ಫಲಕ್ಕೆ ಎಂದಿಗೂ ನಿರೀಕ್ಷೆ ಮಾಡಬಾರದು ನಿಮ್ಮ ಕ್ರಿಯೆಯ ಫಲಗಳು ನಿಮ್ಮ ಉದ್ದೇಶವಾಗದಿರಲಿ ಎಂಬುದು ಶ್ರೀಕೃಷ್ಣನ ಜೀವನದ ಪಾಠವಾಗಿದೆ ಐದನೆಯದಾಗಿ ಸಮಯ ಎಲ್ಲಾ ಸಮಸ್ಯೆಗಳನ್ನ ಪರಿಹರಿಸುತ್ತದೆ ಎಲ್ಲಾ ರೀತಿಯ ಸಮಸ್ಯೆಗಳನ್ನ ಪರಿಹರಿಸುವುದು ಸಮಯ ಯಾಕೆಂದರೆ ಸಮಯವು ಎಲ್ಲಾ ಸಮಸ್ಯೆಗಳಿಗೆ ತಕ್ಕ ಸಮಯದಲ್ಲಿ ಪರಿಹಾರ ನೀಡುತ್ತದೆ ಎಂಬುದು ಶ್ರೀಕೃಷ್ಣನ ಜೀವನದ ಪಾಠವಾಗಿದೆ ಆರನೆಯದಾಗಿ ಮನಸ್ಸನ್ನ ಹತೋಟಿಗೆ ತರಲು ಬುದ್ಧಿಯನ್ನ ಬಳಸಿ ಮನಸ್ಸು ತುಂಬಾನೇ ಚಂಚಲವಾಗಿರುತ್ತದೆ ಮನಸ್ಸು ಕೆಟ್ಟದ್ದಾಗಿ ವರ್ತಿಸಿದಾಗಲೆಲ್ಲ ಅದು ನಿಮಗೆ ವಿಧೇಯನಾಗುವುದಿಲ್ಲ ಅದನ್ನ ಸಮಚಿತ್ತದ ಸ್ಥಾನಕ್ಕೆ ತರಲು ನಿಮ್ಮ ವಿವೇಚನೆಯ ಬುದ್ಧಿಯನ್ನ ಬಳಸಬೇಕಾಗುತ್ತದೆ ಎಂಬುದು ಶ್ರೀಕೃಷ್ಣನ ಜೀವನದ ಪಾಠವಾಗಿರುತ್ತೆ